ಇಲ್ಲಿ ಕಾಣ್ತಾ ಇರೋದು ಚಕ್ಕೋತ ಹಣ್ಣು ಎರಡು ಕೈಗಳ ತುಂಬ ಹಿಡಿಯುವಂಥ ದೊಡ್ಡದಾದ ಹುಳಿ ಸಿಹಿಯಾದಂತಹ ಲಿಂಬೆ ಮತ್ತು ಹಣ್ಣಿನ ಜಾತಿಗೆ ಸೇರಿದಂಥ ಒಂದು ಹಣ್ಣು ಲಾರ್ಜೆಸ್ಟ್ ಸಿಟ್ರಸ್ ಫ್ರೂಟ್ ಅಂತವೇ ಪೊಮೆಲೋ ಅಂತ ಅಂತಾರೆ ಇಂಗ್ಲೀಷಲ್ಲಿ ಇದರಿಂದ ಜ್ಯೂಸ್ ಮಾಡಿ ಕುಡಿತರೆ ತುಂಬಾ ಟೇಸ್ಟು ಹುಳಿಸಿಹಿಯಾಗಿರೋದ್ರಿಂದ ಒಳ್ಳೆ ಟೇಸ್ಟಾದ ಜ್ಯೂಸನ್ನು ಮಾಡಿ ಕುಡಿತಾರೆ ಆದರೆ ಜಾಸ್ತಿ ಜ್ಯೂಸನ್ನು ಕುಡಿದ್ರೆ ಅಸಿಡಿಟಿ ಆಗುವ ಚಾನ್ಸಸ್ ಹೆಚ್ಚು ಸೊ ನೆನ್ನೆ ಅಂತೂ ಅದರ ಜ್ಯೂಸ್ ಮಾಡಿ ಕುಡಿದಾಯ್ತು ಸ್ವಲ್ಪ ಉಳಿದಿದೆ ಅದರದ್ದು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೊರಟಿದ್ದೇನೆ ಸೊ ಬೆಂದ ಹಾಗೆ ಅದರ ಒಂದು ಎಸಿಡಿಕ್ ಅಂಶ ಕಡಿಮೆ ಆಗ್ತದೆ ನಾವೀಗ ಅದರ ಚಿತ್ರಾನ್ನ ಮಾಡಲು ಹೊರಟಿದ್ದೇನೆ ಬನ್ನಿ ಹರಿಹರ್ ಪೈಸ್ ಕಿಚನಿಗೆ ನಿಮಗೆಲ್ಲರಿಗೂ ಸ್ವಾಗತ ಲಿಂಬೆ ಚಿತ್ರಾನ್ನವಾದರೆ ಲಿಂಬೆ ಹಣ್ಣಿನ ರಸವನ್ನು ಉಪಯೋಗಿಸ್ತೇವೆ ಈ ಚಕ್ಕೋತದ ಚಿತ್ರಾನ್ನವಾದರೆ ಚಕ್ಕೋತದ ಎಸಳನ್ನು ಹೀಗೆ ಬಿಡಿಸಿಟ್ಟದ್ದನ್ನು ಬಳಸ್ಕೋತೇವೆ ಅದಕ್ಕಾಗಿ ಬಿಡಿ ಬಿಡಿಯಾದಂಥ ಅನ್ನವು ರೆಡಿಯಾಗಿದೆ ಒಂದು ಹಿಡಿಯಷ್ಟು ನೆಲಗಡಲೆ ಒಂದು ಹಸಿ ಮೆಣಸು ಉದ್ದಕ್ಕೆ ಸೀಳಿಟ್ಕೊಂಡಿದ್ದೇನೆ ಒಂದು ಎರಡು ಒಣಮೆಣಸನ್ನು ಸಣ್ಣ ಚೂರು ಮಾಡಿಟ್ಕೊಂಡಿದ್ದೇನೆ ಇನ್ನು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೊಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಕೊಚ್ಚಿಟ್ಕೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಇಂಗಿನ ಪುಡಿ ಈಗ ದಪ್ಪ ತಳದ ದೊಡ್ಡ ಬಾಂಡಲೆಯೊಂದನ್ನು ಕಾಯಲಿಕ್ಕಿಟ್ಟು ಒಂದು ನಾಲ್ಕೈದು ಚಮಚ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೇನೆ ಆ ಒಂದು ಹಿಡಿ ನೆಲಗಡ್ಲೆಯನ್ನು ಹಾಕಿ ಸ್ವಲ್ಪ ಕೆಂಪಾಗ್ತಾ ಇದ್ದಂತೆ ಬೇಳೆ ಅದು ಒಂದು ಟೇಬಲ್ ಸ್ಪೂನ್ ತುಂಬ ಹಾಕಿ ಅದು ಸ್ವಲ್ಪ ಇನ್ನು ಮತ್ತೆ ಕಪ್ಪ ಕೆಂಪಾಗ್ತಾ ಇದೆ ಅನ್ನುವಾಗ ನೆಲಗಡ್ಲೆಯನ್ನು ಸೋಸಿ ತೆಗೆದುಬಿಡೋಣ ಸೊ ಬೇಳೆ ಮಾತ್ರ ಕೆಂಪಾಗ್ತಾ ಇದೆ ಅಷ್ಟೊತ್ತಿಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಣಮೆಣಸಿನ ಚೂರು ಎಲ್ಲವನ್ನ ಹಾಕಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಹಸಿಮೆಣಸನ್ನು ಸೀಳಿಟ್ಕೊಂಡದನ್ನು ಹಾಕುವಂಥದ್ದು ಹಸಿಮೆಣಸು ಸ್ವಲ್ಪ ಬಾಡ್ತಾ ಇದ್ದಂತೆ ಉಪ್ಪನ್ನು ಹಾಕುವಂಥದ್ದು ನಾನು ಉಪ್ಪನ್ನು ಒಂದು ಚಮಚೆಯಷ್ಟು ತಗೊಂಡಿದ್ದೇನೆ ನಿಮ್ಮ ಇಷ್ಟ ಬಂದಷ್ಟು ತೊಗೋಬೋದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದರಲ್ಲೇ ಬೆಂದು ಬರೋದಕ್ಕಾಗಿ ಆ ಕಡ್ಡಿಗಳನ್ನು ನಾನು ಕೊತ್ತಂಬರಿ ಸೊಪ್ಪಿನ ಕಡ್ಡಿಯನ್ನು ಮೊದಲಿಗೆ ಹಾಕೊಂಡಿದ್ದೇನೆ ಅದು ಸ್ವಲ್ಪ ಬಾಡಿ ಬರ್ತಾ ಇದ್ದಂತೆ ನಾವು ಚಕ್ಕೋದದ ಎಸಳುಗಳನ್ನು ಹಾಕ್ಕೊಳ್ಳೋ ಅಂಥದ್ದು ಸೊ ಹುಳಿ ಬೇಕಾದಲ್ಲಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ದಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಹುಳಿಸಿ ಇರೋದು ಒಂಥರ ವಿಶೇಷ ಟೇಸ್ಟು ಇಂಗಿನ ಪುಡಿ ಹಾಕ್ಕೊಂಡೆ ಅದೆಲ್ಲವೂ ಚೆನ್ನಾಗಿ ಕಲಸಿ ಬಂದ ನಂತರ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪಿನ ಅಂಶವನ್ನು ಸೊ ಎಷ್ಟು ಬೇಕು ಅಷ್ಟೇ ಹಾಕಿ ಉಳಿದಂತೆ ನಾವು ಗಾರ್ನಿಷ್ ಮಾಡಲಿಕ್ಕೆ ಬಳಸ್ಕೋಬೋದು ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಸೊ ಅನ್ನವನ್ನು ಬೇಯಿಸಿಟ್ಕೊಂಡದ್ದನ್ನು ಬಿಡಿ ಬಿಡಿಯಾಗಿರುವಂಥದ್ದನ್ನೇ ಬಳಸ್ಕೋಬೇಕು ಹಾಕಿದ್ದೇನೆ ಚೆನ್ನಾಗಿ ಕಲಿಸಬೇಕು ಎಲ್ಲವೂ ಅದಕ್ಕೆ ಮಿಕ್ಸ್ ಆಗಿ ಬರುವಂತೆ ಕಲಿಸಿ ಕೊನೆಗೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಕರೆದಿಟ್ಟಂತಹ ನೆಲಗಡ್ಲೆಯನ್ನು ಕೊನೆಗೆ ಹಾಕಿದಾಗ ಗರಿಗರಿಯಾಗಿ ಚಿತ್ರಾನ್ನದಲ್ಲಿ ನಮಗೆ ಕ್ರಂಚಿ ಕ್ರಂಚಿಯಾಗಿ ಸಿಗ್ತದೆ ಸೊ ಚಿತ್ರಾನ್ನ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಬಹಳನೇ ಖುಷಿಯಾಗ್ತದೆ ಈ ಲಿಂಬೆಯ ಚಿತ್ರಾನ್ನಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಖುಷಿ ಆಗ್ತದೆ ನೋಡಲಿಕ್ಕೂ ಪಿಂಕ್ ಕಲರ್ ಮಧ್ಯ ಮಧ್ಯದಲ್ಲಿ ಆ ಚಕ್ಕೋತದ ಅಂಶ ಏನೋ ಒಂದು ಅಟ್ರಾಕ್ಷನ್ ಚಕ್ಕೋತ ಚಿತ್ರಾನ್ನ ಈಗ ಟ್ರೆಂಡಿ ಅಂತ ಹೇಳ್ಬೋದು ಮಕ್ಕಳಿಗೆ ಖುಷಿಯಾಗುತ್ತೆ ಮಾಡಿ ನೋಡಿ ಇಷ್ಟವಾದಲ್ಲಿ ನನ್ನ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಆಗಿ ಥ್ಯಾಂಕ್ ಯು